ನಿಮಗೆ ಗೊತ್ತಾ ಏರೋಪ್ಲೇನ್ ಅಲ್ಲಿ ಥರ್ಮೋಮೀಟರ್ ಅಲೌ ಇಲ್ಲ ಹೀಗೆ ಯಾಕೆ ಏನ್ ರೀಸನ್ ಇರಬಹುದು ಥರ್ಮೋಮೀಟರ್ ಯಾವಾಗಾದರೂ ಎಮರ್ಜೆನ್ಸಿ ಅಲ್ಲಿ ಕೆಲಸಕ್ಕೆ ಬರುತ್ತೆ ಜ್ವರ ಬಂದಾಗ ಕೆಲಸಕ್ಕೆ ಬರುತ್ತೆ ಫಸ್ಟ್ ಏಡ್ ಕಿಟ್ ನಲ್ಲಿ ಇದರ ಒಂದು ಮುಖ್ಯವಾದ ಪಾರ್ಟ್ ಇದೆ ಹಾಗಾದರೆ ಪ್ಲೇನ್ ಅಲ್ಲಿ ಅಲೌ ಯಾಕೆ ಮಾಡೋದಿಲ್ಲ ಈಗಿನ ಕಾಲದ ಡಿಜಿಟಲ್ ಥರ್ಮೋಮೀಟರ್ ಡಿಜಿಟಲಿ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ಪ್ಯಾರಾ ಅಂದರೆ ಮರ್ಕ್ಯೂರಿ ಇದು ಥರ್ಮೋಮೀಟರ್ ನಲ್ಲಿ ಇರುತ್ತಿತ್ತು ಇದು ಅವಾಗಿನ ಕಾಲದ ಮಾತು ಆದರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಥರ್ಮೋಮೀಟರ್ ಯೂಸ್ ಮಾಡ್ತಾರೆ ಪ್ಲೇನ್ ಅಲ್ಲಿ ರಿಸ್ಟ್ರಿಕ್ಷನ್ ಎನ್ನುವ ಮಾತು ಕೇವಲ ಮರ್ಕ್ಯೂರಿ ಥರ್ಮೋಮೀಟರ್ ಗೆ ಇದೆ ಈಗಿನ ಡಿಜಿಟಲ್ ಥರ್ಮೋಮೀಟರ್ ಗಲ್ಲ ಮತ್ತು ಅದಕ್ಕೆ ರಿಸ್ಟ್ರಿಕ್ಷನ್ ಯಾಕೆ ಇತ್ತು ಅಂದ್ರೆ ಆಗಿನ ಕಾಲದ ಥರ್ಮೋಮೀಟರ್ ನಲ್ಲಿ ಮರ್ಕ್ಯೂರಿ ಇರುತ್ತಿತ್ತು ಒಂದು ವೇಳೆ ಅದರ ಒಂದು ಹನಿ ಕೂಡ ಪ್ಲೇನ್ ಮೇಲೆ ಬಿತ್ತು ಅಂದ್ರೆ ಅಷ್ಟು ಎತ್ತರದಲ್ಲಿ ಅಷ್ಟು ಹಾಟ್ ಟೆಂಪರೇಚರ್ ನಲ್ಲಿ ಏರೋಪ್ಲೇನ್ ನ ಬಾಡಿ ಅಲ್ಯೂಮಿನಿಯಂ ನಿಂದ ಮಾಡಿರುವುದರಿಂದ ಪ್ಲೇನ್ ನ ಬಾಡಿಯ ಯಾವುದಾದರೂ ಪಾರ್ಟ್ ಅಂದರೆ ಒಳಗೆ ಯಾರೋ ಕೂತು ಆ ಥರ್ಮೋಮೀಟರ್ ಮುರಿದ್ರೆ ಮತ್ತು ಮರ್ಕ್ಯೂರಿ ಹೊರಗೆ ಬಿದ್ದರೆ ಅಷ್ಟು ಹೈ ಟೆಂಪರೇಚರ್ ನಲ್ಲಿ ಇನ್ಸ್ಟೆಂಟ್ ರಿಯಾಕ್ಷನ್ ಆಗುತ್ತೆ ಕೇವಲ 10 ರಿಂದ 15 ನಿಮಿಷದಲ್ಲಿ ಇಡೀ ಅಲ್ಯೂಮಿನಿಯಂ ಪ್ಲೇಟ್ ಡ್ಯಾಮೇಜ್ ಆಗುತ್ತೆ ಮರ್ಕ್ಯೂರಿ ಮತ್ತು ಅಲ್ಯೂಮಿನಿಯಂ ಎರಡು ರಿಯಾಕ್ಟ್ ಆಗುತ್ತವೆ ಈ ಕಾರಣದಿಂದ ಹಿಂದಿನ ಕಾಲದ ಮರ್ಕ್ಯೂರಿ ಥರ್ಮೋಮೀಟರ್ ಏರೋಪ್ಲೇನ್ ಅಲ್ಲಿ ಅಲೌ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಈ ತರದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ